ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಒಂದು ಬೋರ್ಡ್ ಹಾಕಿ ಇವೆಲ್ಲ ಕಷ್ಟಜೀವಿಗಳು ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿ ಕಷ್ಟಪಡ್ತೀರಾ ಮೊನ್ನೆ ಕರೋನಾ ಬಂದಾಗ ನಿಮಗೆ ಇನ್ನೇನೇ ಇಲ್ಲ ಎಷ್ಟೋ ಜನಕ್ಕೆ ಹೊಟ್ಟೆ ಪಡ್ತು ತೊಂದರೆ ಆಯಿತು ಸರ್ಕಾರದಿಂದ ಒಂದು ಸ್ವಲ್ಪ ನಿಮಗೆ ಕಾಂಪೆನ್ಸೇಷನ್ ಸಿಕ್ತು ಅಲ್ವಾ ಆಟೋ ಕಾರ್ಮಿಕರಿಗೆ ಆಟೋ ಡ್ರೈವರ್ಸ್ಗೆ ಆಮೇಲೆ ಕನ್ನಡ ಕಾರ್ಮಿಕರಿಗೆಲ್ಲ ಸಿಕ್ಕಿದ್ದಲ್ಲ ಅಂತ ನಿಮಗೂ ಸಿಕ್ತು ಈ ವೃತ್ತಿ ಇದೆಯಲ್ಲ ಇದು ಕೆಲಸ ಮಾಡಿದ್ರೆ ಉಂಟು ಇಲ್ಲ ಇದು ಓಸಿ ಹೊಡೆಯಂಗೆ ಇಲ್ಲ ನೀವು ಡ್ರೈವ್ ಸ್ಟೇರಿಂಗ್ ಇಟ್ಕೊಂಡು ಡ್ರೈವ್ ಮಾಡಿದ್ರೆ ಪ್ಯಾಸೆಂಜರ್ನ ಹೊಡೆದ್ರೆ ಇಲ್ಲ ಸಾಮಗ್ರಿಗಳು ಸಾಕ್ಸಲ್ ಮಾತ್ರ ದುಡ್ಡು ನಿಮಗೆ ನೀವು ಕಷ್ಟಿವಿ ಹೇಳೋದ ಡ್ರೈವರ್ಗಳು ನಿಜವಾದ ನೀವು ವರ್ಕರ್ಸ್ ಅಂದರೆ ನೀವೇ ನನಗೆ ಆಟೋ ಡ್ರೈವರ್ಸು ಲಾರಿ ಡ್ರೈವರ್ಸು ಬಸ್ ಡ್ರೈವರ್ಸು ಕೆಲವರು ಆಫೀಸ್ಗೆ ಬೇಕಾದ್ರೆ ಒಂದು ದಿವಸ ಹೋಗಿಲ್ಲ ನಡೀತದೆ ಆಫೀಸ ನಡೀತದೆ ಸಂಬಳ ಬರ್ತದೆ ರಜೆ ಆಗ್ತದೆ ನೀವು ರಜೆ ಆಗಿದ್ರೆ ನಿಮ್ಗೆ ಅವ್ರಿಗೆ ಸ್ಕೂಲ್ ಇಲ್ಲ ಅದರಿಂದ ನೀವು ಕಷ್ಟಪಡ್ತಾ ಇದ್ದೀರಾ ದೇವರು ನಿಮಗೆ ಸಂಪಾದನೆ ಹೆಚ್ಚಿಗೆ ಮಾಡಲಿ ಅಲ್ಲಿ ನಿಮಗೆ ಸರ್ಕಾರದಲ್ಲಿ ಒತ್ತಡ ಇದೆ ಈಗ ಅದು ಮೀಟ್ರ್ ಸ್ವಲ್ಪ ಇದು ಮಾಡಿ ರೇಟ್ ಜಾಸ್ತಿ ಮಾಡಿಸಿ ಕಡಿಮೆ ಇದೆ ಮೀಟ್ರ್ ಮೀಟ್ರ್ ಪಕ್ಕ ತೊಗೊಂತಿರೋ ಇಲ್ಲ ನೀವು ಬಾಯಿನಲ್ಲಿ ಇಷ್ಟು ಕುಡಿ ಅಂತ ಕೇಳ್ತಾ ಅಂತ ಗೊತ್ತಿಲ್ಲ ಬಟ್ ನಮಗಂತೂ ಏನು ಪ್ಯಾಸೆಂಜರ್ಸಿಂದ ಸಾರ್ವಜನಿಕರ ಕಂಪ್ಲೇಂಟ್ ಬಂದಿಲ್ಲ ಜಾಸ್ತಿ ಕೇಳ್ತಾರೆ ನೀವು ಡಿಮ್ಯಾಂಡ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಏನು ಬಂದಿಲ್ಲ ಎಡ್ಕೊಂಡು ಹೋಗ್ತಾ ಇದೆ ಅವ್ರು ಯಾವ್ದು ಕಂಪ್ಲೇಂಟೇ ಬಂದಿಲ್ಲ ಅಂದರೆ ನೀವು ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ನೀವು ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ನಾವು ಅನ್ಕೊಂತೀವಿ ಅಲ್ವಾ ಹಂಗೆ ಮಾಡ್ಕೊಂಡ್ರಿ ಜನಗಳು ಹೊರೆ ಹಾಕೋದು ಬೇಡ ಡಬಲ್ ಡಬಲ್ ಚಾರ್ಜ್ ಮಾಡೋದು ಬೇಡ ನೈಟ್ ಟೈಮ್ ಅನಿವಾರ್ಯ ಇದ್ದಾಗ ಲೇಟ್ ಅವರ್ಸಲ್ಲಿ ಕೇಳಲೇಬೇಕು ಒನ್ ಆ್ಯಂಡ್ ಹಾಫ್ ಮೀಟರ್ ಮೇಲೆ ಒನ್ ಆ್ಯಂಡ್ ಹಾಫು ಕೆಲವು ಟೈಮ್ ಲಾಂಗ್ ಇದ್ದಾಗ ಟೂ ಟೈಮ್ಸು ಮಾತಾಡ್ಕೊಂಡು ಅನ್ಯೋನ್ಯವಾಗಿ ಬಗೆಹರಿಸ್ಕೊಂಡು ಹೋಗಿ ಅದಕ್ಕೆ ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ ಸಾರ್ವಜನಿಕರನ್ನ ಇವ್ರನ್ನ ಕ್ಲೈಂಟ್ಸ್ನ ಕಸ್ಟಮರ್ಸ್ನ ಅಷ್ಟೇ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ ಆಟೋ ಒಳ್ಳೆಯವರಪ್ಪ ಬಂದಷ್ಟು ಕರ್ಕೊಂಡು ಹೋಗೋದು ಮನೆಗೆ ಜಾಸ್ತಿ ಕೇಳಿಲ್ಲ ಆ ಥರ ಕಂಪ್ಲೇಂಟ್ ಬಂದಾಗ ನೀವು ನೋಡ್ಕೊಂಡು ಹೋಗೋದು ನಮ್ಮ ಮುಖ್ಯವರು ಭಾಳ ಅವ್ರಿಗೆ ಆಟೋ ಡ್ರೈವರ್ಸು ಆಟೋ ಅಂದರೆ ಭಾಳ ಇಷ್ಟ ಅವ್ರಿಗೆ ಯಾವಾಗಲೂ ಸರ್ ಆಟೋ ಸ್ಟ್ಯಾಂಡು ಅವರು ನಮ್ಮ ಕಷ್ಟ ನೋಡ್ಬೇಕು ನಮ್ಮ ಆಟೋ ಬಾಬು ಇಲ್ಲಿ ಕಾಣಿಸ್ತಾ ಇಲ್ಲ ಆಟೋ ಬಾಬು ಜೊತೆಗಿದೆ ಅಂತ ನಿಮ್ಮ ಜೊತೆಗಿದೆ ಅಂತ ಆಟೋ ಬಾಬು ಒತ್ತಾಯ ಮಾಡಿ ಎರಡು ಮೂರು ಇದನ್ನು ಆಟೋ ಸ್ಟ್ಯಾಂಡಿಗೆ ಮಾಡಿ ಉದ್ಘಾಟನೆ ಮಾಡಾಯಿತು ಸೊ ಇವತ್ತು ದಿವಸ ಇದು ಆಗ್ತಾ ಇರೋದು ಅದು ದೇವರ ಒಂದು ಸನ್ನಿಧಿಯಲ್ಲಿ ಆಂಜನೇಯ ದೇವಸ್ಥಾನ ಹತ್ತ ಬಸ್ ಸ್ಟ್ಯಾಂಡ್ ಪಕ್ಕ ಮಧ್ಯ ಭಾಗದಲ್ಲಿ ಒಳ್ಳೆ ಜಾಗ ಇದು ಹೇಳಿ ಮಾಡಿಸ್ದಂಗಿದೆ ನಿಮಗೆ ಇದಕ್ಕಿಂತ ಪಾರ್ಕ್ ಬೇರೆ ಒಂದು ವಾತಾವರಣ ಇದು ನಿಜವಾಗ ಅನುಕೂಲ ಮಾಡಲಿ ಚೆನ್ನಾಗಿ ಸಂಪಾದಿಸಲಿ ನಿಮ್ಮ ಹೆಂಡತಿ ಮಕ್ಕಳು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಆಶೀರ್ವಾದ ಸದಾ ಇರ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.